ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಯುನಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಒಂದು ವಿಡಿಯೋ ಬಂದು ಬ್ಯಾಂಡಿಕಮ್ ಅನ್ನೋ ಸಾಫ್ಟ್ವೇರ್ ಬಗ್ಗೆ, ಪಿ ಸಿ ಸಾಫ್ಟ್ವೇರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಾಫ್ಟ್ವೇರಲ್ಲಿ ನೀವು ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಏನಾದ್ರು ಮಾಡೋದಾದ್ರೆ, ಮತ್ತು ಯಾರು ಗೇಮಿಂಗ್ ಚಾನಲ್ ಇದ್ರೆ ಅವರು ಗೇಮ್ ರೆಕಾರ್ಡ್ ಮಾಡೋದಾದ್ರೆ, ಮತ್ತು ಲೈವ್ ಸ್ಟ್ರೀಮಿಂಗ್ ಏನಾದ್ರು ಬರಬೇಕಾದ್ರೆ ನಿಮಗೆ ಈ ಒಂದು ಸಾಫ್ಟ್ವೇರ್ ತುಂಬ ಯೂಸ್ಫುಲ್ ಆಗುತ್ತೆ. ಈ ಸಾಫ್ಟ್ವೇರ್ ಬಗ್ಗೆ ನಾನು ಇವತ್ತು ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಪ್ರತಿಯೊಂದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು, ಡೌನ್ಲೋಡ್ ಮಾಡೋದ್ರಿಂದ ಹೇಗೆ ಡೌನ್ಲೋಡ್ ಮಾಡಬೇಕು, ಹೇಗೆ ಇನ್ಸ್ಟಾಲ್ ಮಾಡಬೇಕು, ಯೂಸ್ ಮಾಡೋದು ಹೇಗೆ, ಮತ್ತು ಅದರ ಪ್ರತಿಯೊಂದು ಫೀಚರ್ಸ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ನೀವೆಲ್ಲರೂ ನೋಡ್ತಾ ಇದ್ದೀರಾ, ನನ್ನ ಒಂದು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಈ ಬ್ಯಾಂಡಿಕಮ್ ಅನ್ನೋ ಒಂದು ಫೈಲ್ ಇದೆ. ಈ ಫೈಲ್ ಬಂದು ನಾನು ಗೂಗಲಿಂದ ಡೌನ್ಲೋಡ್ ಮಾಡ್ಕೊಂಡಿರೋದು. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಅಲ್ಲಿಂದ ಹೋಗಿ ನೀವು ಒಂದು ಈ ಒಂದು ಫೈಲ್ ಅಂದರೆ ಈ ಒಂದು ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ, ಇನ್ಸ್ಟಾಲ್ ಸೆಟಪ್ಪನ್ನು. ಇದನ್ನು ನಾನು ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಈ ಡೌನ್ಲೋಡ್ ಮಾಡಿದ ನಾನು ನಿಮ್ಗೆ ಹೇಗೆ ಇನ್ಸ್ಟಾಲ್ ಮಾಡೋದನ್ನು ನಾನು ತಿಳಿಸ್ಕೊಡ್ತೇನೆ. ಇದನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿ ನೀವು ಇಲ್ಲಿ ಎಸ್ ಕೊಡಬೇಕು. ಎಸ್ ಕೊಟ್ಟರೆ ಇಲ್ಲಿ ನಮ್ಮ ಒಂದು ಲ್ಯಾಂಗ್ವೇಜ್ ಕೇಳುತ್ತೆ, ಇನ್ಸ್ಟಾಲ್ ಆಗೋ ಲ್ಯಾಂಗ್ವೇಜ್. ಇಂಗ್ಲೀಷ್ ಕೊಟ್ಟು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ವೆಲ್ಕಮ್ ಟು ಬ್ಯಾಂಡಿಕಮ್ ಸೆಟಪ್ ಅಂತ ಕೇಳ್ತದೆ. ಇಲ್ಲಿ ಓಕೆ ಕೊಡಬೇಕು, ಅದು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಮತ್ತು ಅದರದೊಂದು ಲೈಸೆನ್ಸ್ ಇರುತ್ತೆ, ಅದಕ್ಕೆ ನೀವು ಅಗ್ರಿ ಕೊಡಬೇಕು. ನೆಕ್ಸ್ಟ್ ಕಾಂಪೊನೆಂಟ್ಸು ಪ್ರೋಗ್ರಾಮ್ಗೂ ಕೊಡಿ, ಮತ್ತು ಡೆಸ್ಕ್ಟಾಪ್ ಐಕನ್ಗೆ ಟಿಕ್ ಮಾರ್ಕ್ ಹಾಕಬೇಕು, ಮತ್ತು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಬಂದು ನಿಮ್ಮ ಒಂದು ಡೆಸ್ಟಿನೇಷನ್ ಫೋಲ್ಡರ್ ಕೇಳುತ್ತೆ, ಅಂದರೆ ಎಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ. ನಾನು ಸಿ ಡ್ರೈವ್ಗೆ ಕೊಡ್ತಾ ಇರೋದ್ರಿಂದ ಈಗ ಕೊಟ್ಟಿನಿ, ಈಗ ಬ್ರೌಸ್ ಮಾಡಿ ಕೊಟ್ಟಿನಿ. ನೆಕ್ಸ್ಟು ಇನ್ಸ್ಟಾಲ್ ಕೊಡ್ತೀನಿ. ಇನ್ಸ್ಟಾಲ್ ಕೊಟ್ಟರೆ ಇಲ್ಲಿಗೆ ನಿಮ್ಮ ಒಂದು ಬ್ಯಾಂಡಿಕಮ್ ಅನ್ನೋ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಈಗ ಇನ್ಸ್ಟಾಲ್ ಆಗ್ತದೆ. ಇನ್ಸ್ಟಾಲ್ ಆಗ್ತದೆ ನೋಡಿ. ಈಗ ನೋಡಿದ್ರೆ ಈ ಒಂದು ಬ್ಯಾಂಡಿಕಮ್ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಬಂದು ರನ್ ಬ್ಯಾಕ್ಗ್ರೌಂಡ್ ಬ್ಯಾಂಡಿಕಮ್ ಅಂತ ಇದೆ. ಅಂದರೆ ಈ ಇನ್ಸ್ಟಾಲ್ ಆದಮೇಲೆ ಅದೇ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ, ಟಿಕ್ ಮಾರ್ಕ್ ಮಾಡಿದರೆ. ಇಲ್ಲ ಅಂದರೆ ಓಪನ್ ಅಂದರೆ ನೀವು ಮತ್ತೆ ಓಪನ್ ಮಾಡಬೇಕು. ಅಂದರೆ ನಾನು ರನ್ ಬ್ಯಾಕ್ಗ್ರೌಂಡ್ ತೆಗೆದಿದ್ದೀನಿ, ಫಿನಿಶ್ ಕೊಡ್ತೇನೆ. ಫಿನಿಶ್ ಕೊಟ್ಟರೆ ಇಲ್ಲಿಗೆ ನಿಮ್ಮ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಿಮ್ಮ ಒಂದು ಬ್ಯಾಂಡಿಕಮ್ ಅನ್ನೋ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ. ಇದನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ್ರೆ ಎಸ್, ನೆಕ್ಸ್ಟ್ ಎಸ್ ಕೊಡಬೇಕಾಗುತ್ತೆ. ನಡಿ, ಒಂದು ಸಾಫ್ಟ್ವೇರ್ ಓಪನ್ ಆಗ್ತಾ ಇದೆ, ಬ್ಯಾಂಡಿಕಮ್ ದ ಅಡ್ವಾನ್ಸ್ ಗೇಮ್ ವಿಡಿಯೋ ಆ್ಯಂಡ್ ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರು. ಇಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ. ಇದು ಬಂದು ಓಮು. ಇಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಆದರೆ ನಿಮ್ಮ ಒಂದು ಸ್ಕ್ರೀನ ಎಷ್ಟು ರೆಕಾರ್ಡ್ ಮಾಡಬೇಕು ಅಂತ, ರೆಕ್ಟ್ಯಾಂಗಲ್ ಏರಿಯಾ ಅಂದರೆ ನೀವು ಎಲ್ಲಿಂದ ಇಷ್ಟು ರೆಕಾರ್ಡ್ ಮಾಡಬೇಕು ಅಂದರೆ ಇಷ್ಟು ಸೆಲೆಕ್ಟ್ ಮಾಡ್ಬೋದು. ಮತ್ತು ನೀವು ಏನಾದರೂ ಫುಲ್ ಸ್ಕ್ರೀನ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಆಗುತ್ತೆ. ಅರೌಂಡ್ ಮೌಸ್ ಇದೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡ್ ಆನ್ ಮಾಡಿದ್ರೆ ನಿಮ್ಮ ಮೌಸ್ ಎಲ್ಲೆಲ್ಲ ಆಡಿಸ್ತೀರಾ ಅದ್ರ ಸರೌಂಡಿಂಗ್ಸ್ ಅಷ್ಟೇ ಆಡುತ್ತೆ. ಮತ್ತು ಗೇಮ್ ರೆಕಾರ್ಡಿಂಗ್ ಅಂದರೆ ನೀವು ಯಾವ್ದಾದ್ರು ಗೇಮ್ ಮಾಡಿದ್ರೆ ರೆಕಾರ್ಡಿಂಗ್ ಆಗುತ್ತೆ. ಮತ್ತು ಡಿವೈಸ್ ರೆಕಾರ್ಡಿಂಗ್, ಡಿವೈಸ್ ರೆಕಾರ್ಡಿಂಗ್ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು HDMI ನಿಮ್ದು ಯಾವ್ದಾದ್ರು ವೆಬ್ ಕ್ಯಾಮ್ ಇದ್ದರೆ ಅದರಿಂದ ಕ್ಯಾಮ್ರಾ ಅದರಿಂದ ರೆಕಾರ್ಡ್ ಮಾಡ್ಕೊಳುತ್ತೆ ಇದು. ಮತ್ತು ಇದು ಬಂದು ಆನ್ಲೈನ್ ಹೆಲ್ಪ್, ನಿಮ್ಗೆ ಏನಾದ್ರು ಇದು ಅರ್ಥ ಆಗಲಿಲ್ಲ ಅಂದರೆ ಆನ್ಲೈನಲ್ಲಿ ಹೆಲ್ಪ್ ಮಾಡ್ಬೋದು. ಇಲ್ಲಿ ಬಂದು ನಿಮ್ಮ ಒಂದು ವೀಡಿಯೋಸ್ ಯಾವ್ಯಾವ ವೀಡಿಯೋಸ್ ಆಗಿರುತ್ತೆ ಅದು. ಇಲ್ಲಿ ಬಂದು ನಿಮ್ಮ ಒಂದು ಸ್ಕ್ರೀನ್ಶಾಟ್ಸ್, ಇಲ್ಲಿ ಯಾವುದಾದ್ರು ಸ್ಕ್ರೀನ್ಶಾಟ್ ಇದ್ದರೆ ಇಲ್ಲಿ ಬಂದು ಸೇವ್ ಆಗಿರುತ್ತೆ. ಈಗ ನೋಡ್ತಿರೋದು ನೀವೆಲ್ಲ ಇದೆಲ್ಲ ಹೋಮ್ ಬರುತ್ತೆ. ನೆಕ್ಸ್ಟ್ ಬಂದು ಜನರಲ್ಲಿಗೆ ಬಂದರೆ ಇಲ್ಲಿ ನೀವು ಶೆಡ್ಯೂಲ್ಡ್ ಹಾಕ್ಬೋದು, ಮತ್ತು ಅದೇ ಆಟೋ ಕಂಪ್ಲೀಟ್ ರೆಕಾರ್ಡಿಂಗ್ ಅಂತ ಬರುತ್ತೆ, ಎನೇಬಲ್ ಮಾಡ್ಬೋದು ಶೆಡ್ಯೂಲ್ಡು. ಮತ್ತು FPS ಅಂತ ಬರುತ್ತೆ, ಮತ್ತು ವಿಡಿಯೋ ಸೆಟ್ಟಿಂಗ್ಸ್, ಮತ್ತು ಇಮೇಜು, ಮತ್ತು ಅಬೌಟ್ ಅಂದರೆ ಈ ಒಂದು ಸಾಫ್ಟ್ವೇರ್ ಬಗ್ಗೆ, ಡೆವಲಪರ್ ಆಪ್ಷನ್ಸು, ಮತ್ತು ಎಲ್ಲ ಇದ್ರ ಸಾಫ್ಟ್ವೇರ್ ಎಲ್ಲೆಲ್ಲಿ ಪರ್ಚೇಸ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದು ಇದು ನೋಡಿದ್ರೆ ನೀವು ಇದ್ರ ಬಗ್ಗೆ ಮೌಸು, ಇಲ್ಲಿ ಮೌಸ್ ನೀವು ಕ್ಲೋಸರು, ಮೌಸ್ ಕ್ಲೋಸರ್ ಎಷ್ಟು ಬೇಕು ಆ ಸೈಜ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಮೌಸ್ ಎಫೆಕ್ಟು, ರೈಟ್ ಬಟನ್ ಕ್ಲಿಕ್ ಮಾಡಿದಾಗ ಹೇಗೆ ಹೋಗ್ಬೇಕು, ರೈಟ್ ಕ್ಲಿಕ್ ಮಾಡಿದಾಗ, ಲೆಫ್ಟ್ ಕ್ಲಿಕ್ ಮಾಡಿದಾಗ ಹೇಗೆ ಬರಬೇಕು ಅನ್ನೋದು. ಮತ್ತು ಇದು ಹೈಲೈಟು, ಮೌಸ್ ಹೈಲೈಟ್ ಮಾಡಿ ಬರುತ್ತೆ. ಮತ್ತು ಇದು ಪ್ಲೇ ಮೌಸ್ ಕ್ಲಿಕ್ ಸೌಂಡ್ಸ್ ವೇಲ್ ರೆಕಾರ್ಡಿಂಗ್ ಅಂದರೆ ನಿಮ್ಮ ಒಂದು ಲೆಫ್ಟು ಮತ್ತು ರೈಟ್ ಕ್ಲಿಕ್ ಮಾಡಿದಾಗ ಅದೇ ಅದೇ ಒಂದು ಸೌಂಡು ವಿತ್ ವಿಡಿಯೋ ಜೊತೆಗೆ ರೆಕಾರ್ಡ್ ಆಗಬೇಕು ಅಂದರೆ ಅದು ಆಗುತ್ತೆ. ನಾನು ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ವೆಬ್ ಕ್ಯಾಮು, ಈ ಯಾವ್ದಾದ್ರು ವೆಬ್ ಕ್ಯಾಮ್ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ಬೋದು, ಕ್ರೋಮಾ ಕೀ ಮಾಡ್ಬೋದು. ನಾನು ಈಗ ಇದರಲ್ಲೇ ಜಾಸ್ತಿ ಕ್ರೋಮಾ ಕೀ ಮಾಡೋದು. ಅಂದರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಗೇಮಿಂಗ್ ಏನಾದ್ರು ಆಡ್ತಾ ಇದ್ದಾರೆ, ಅದಕ್ಕೆ ಬ್ಯಾಕ್ಗ್ರೌಂಡು ಚೇಂಜ್ ಮಾಡ್ಬೋದು, ಟ್ರಾನ್ಸ್ಪರೆಂಟ್ ಮಾಡ್ಬೋದು. ಇದು ಬಂದು ಸೌಂಡು, ಇಲ್ಲಿ ನಿಮ್ಮ ಮೈಕ್ ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಸಿಸ್ಟಮ್ ಪ್ರೈಮರಿ ಸೌಂಡು ಮತ್ತು
ಸೆಕೆಂಡರಿ ಸೌಂಡ್ ಇದೆ. ಪ್ರೈಮರಿ ಸೌಂಡ್ಗೆ ಬೇಕಾದ್ರೆ ನೀವು ನನ್ನ ಕಾಮನ್ ಆಗಿ ನಾನೇ ಪ್ರೈಮರಿ ಸೌಂಡ್ಗೆ ನನ್ನ ವಾಯ್ಸ್ನ ಹಾಕ್ಕೊಳ್ತೀನಿ, ಸೆಕೆಂಡರಿಗೆ ಈ ಸಿಸ್ಟಮ್ ಸೌಂಡ್ನ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಲೋಗೋ, ನೀವು ಯಾವ್ದಾದ್ರು ಲೋಗೋ ಹಾಕ್ಬೇಕು ಅಂದರೆ ಲೋಗೋ ಹಾಕ್ಬೋದು. ನೆಕ್ಸ್ಟ್ ಟೆಕ್ಸ್ಟ್ ಹಾಕಬೇಕು ಅಂದರೆ ಟೆಕ್ಸ್ಟ್ ಹಾಕ್ಬೋದು. ನೆಕ್ಸ್ಟ್ ಆಪ್ಷನ್ಸ್ ಇದೆ ಇಲ್ಲಿ. ಓಕೆ, ಇದು ಬಂದು ಕ್ಯಾಮ್ರಾ, ಇಲ್ಲೇ ನೋಡಿದ್ರಿ ವೆಬ್ ಕ್ಯಾಮು. ಇಲ್ಲಿ ನೀವು ಇದು ಬಂದರೆ ಇವ್ರ ಫೋಲ್ಡರ್ಸ್ ಇದೆ, ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಎಲ್ಲಿ ಹೋಗಿ ಯಾವ ಔಟ್ಪುಟ್ ಫೋಲ್ಡರ್ ತೋರಿಸುತ್ತೆ, ಎಲ್ಲಿ ಹೋಗಿ ನಿಮ್ಮ ಒಂದು ರೆಕಾರ್ಡೆಡ್ ವಿಡಿಯೋ ಆಡಿಯೋ ಆರ್ ಇಮೇಜಸ್ ಎಲ್ಲಿ ಸೇವ್ ಆಗುತ್ತೆ ಅನ್ನೋದು ಇದ್ರ ಬಗ್ಗೆ ತಿಳಿಸ್ಕೊಳುತ್ತೆ. ಇಲ್ಲಿ ಬಂದರೆ ಇಲ್ಲಿ ರೆಕಾರ್ಡ್ ಆಗುತ್ತೆ ನೋಡಿ. ಈಗ ಸ್ಕ್ರೀನ್ ಕೇಳ್ತಿದೆ ನನಗೆ ಇಲ್ಲಿಂದ. ನಾನು ನೋಡಿ ನನಗೆ ಫುಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ತೀನಿ. ಫುಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿ ಇಲ್ಲಿ ರೆಕಾರ್ಡ್ ಕೊಟ್ಟರೆ ಇಲ್ಲಿಗೆ ಈ ಒಂದು ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಇದು ಬೇಕಾದ್ರೆ ಪ್ಲಾಸ್ ಮಾಡ್ಬೋದು, ಇಲ್ಲ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೊಗೊಳ್ಬೋದು. ನೋಡಿ ಈಗ ರೆಕಾರ್ಡ್ ಮಾಡಿ ಸ್ಟಾಪ್ ಮಾಡಿದ್ದೀನಿ. ಈ ಒಂದು ಬಂದು ಇಲ್ಲಿ ಸೇವ್ ಆಗಿದೆ ಇಮ್ಮ ವೀಡಿಯೋಸಲ್ಲಿ. ಇದನ್ನು ಬೇಕಾದ್ರೆ ನೀವು ಔಟ್ಪುಟ್ ಫೋಲ್ಡರ್ನ ಓಪನ್ ಮಾಡ್ಬೋದು. ಫೋಲ್ಡರನ್ನು ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ನಾನೀಗ ಮಾಡಿದ ಒಂದು ಇದೊಂದು ಪಿಕ್ ಆಗಿದೆ. ಲೇಟ್ ಆಗ್ತಿದೆ ಸ್ವಲ್ಪ ಓಪನ್ ಆಗೋದು. ಇದೊಂದು ಸ್ಕ್ರೀನ್ಶಾಟ್ ಆಗಿದೆ, ಇದು ಬಂದು ವೀಡಿಯೋ ಆಗಿದೆ. ಈ ರೀತಿ ನೀವು ನಿಮ್ಮ ಒಂದು ಯಾವುದಾದ್ರೂ ಗೇಮಿಂಗ್ ಏನಿದ್ರೂ ರೆಕಾರ್ಡ್ ಮಾಡ್ಬೋದು. ಇಲ್ಲಿ ಬಂದು ಗೇಮಿಂಗ್ ಯಾವ್ದಾದ್ರು ಗೇಮ್ ಮಾಡಬೇಕು ಅಂದರೆ, ನೀವು ಯಾವ್ದಾದ್ರು ಗೇಮ್ ರೆಕಾರ್ಡಿಂಗ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ಕಿ ರೆಕಾರ್ಡ್ ಮಾಡಿದ್ರೆ ಗೇಮಿಂಗ್ ರೆಕಾರ್ಡ್ ಆಗುತ್ತೆ. ಇಲ್ಲಿ ಈ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡೋದ್ರಿಂದ ಇದರಿಂದ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನಿಮ್ಮ ಯಾವ್ದಾದ್ರು ವೀಡಿಯೋ ಮಾಡಿದರೆ ಅದನ್ನ ಕಟ್ ಮಾಡಬೇಕು ವೀಡಿಯೋನ, ಕಟ್ ಜಾಯ್ನ್ ಸ್ಪ್ಲಿಟ್ ಏನಾದ್ರು ಮಾಡಬೇಕು ಅಂದರೆ ಇದರಿಂದ ಬ್ಯಾಂಡಿ ಕಟ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ಇದನ್ನು ಬೇಕಾದ್ರೆ ನೀವು ಇನ್ಸ್ಟಾಲ್ ಮಾಡ್ಬೋದು. ಇದು ಇನ್ಸ್ಟಾಲ್ ಜಾಸ್ತಿ ಟೈಮ್ ತಗೊಳ್ಳ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಅದೇ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ ಡೌನ್ಲೋಡ್ ಆಗಿ. ಅದ್ರ ಬಗ್ಗೆನೂ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ವೀಡಿಯೋ ಬೇಕು ಅಂದರೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಕೊಡ್ತೀನಿ. ಇಲ್ಲಿಗೆ ಈ ಒಂದು ಸಾಫ್ಟ್ವೇರ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನನ್ನ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೂ ಜಾಯ್ನ್ ಆಗಿ. ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿಗೂ ಜಾಯ್ನ್ ಆಗ್ಬೋದು ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದರೆ. ಇಲ್ಲಿಗೆ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ.